ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆಗಲಿ ಅದೇನಿದೆ ಅಂತ ಹೊರಗೆ ಬರುತ್ತೆ. ಮೀಡಿಯಾ ಮೇಲೆ FIR ಹಾಕ್ತೀನಿ ಅಂತ ಅಂದಿಲ್ಲ. ಘೋಷಣೆ ಬಗ್ಗೆ ಉಲ್ಟಾ ಹೊಡೆದ್ರು ಪ್ರಿಯಾಂಕ್ ಖರ್ಗೆ. ಸುರ್ಜೇವಾಲಾ ಏನ್ ಟ್ವೀಟ್ ಮಾಡಿದ್ರು ಗೊತ್ತಿಲ್ಲ ಅಂತ ಕೂಡ ಹೇಳಿದ್ದಾರೆ. ಪಾಕಿಸ್ತಾನದ ಪರ ಘೋಷಣೆ ಬಗ್ಗೆ ಉಲ್ಟಾ ಹೊಡೆದ್ರು ಇದೀಗ ಪ್ರಿಯಾಂಕ್ ಖರ್ಗೆ. ವಿಚಾರಣೆ ಆಗಲಿ ಅದೇನೇ ವಿಷಯ ಇದೆಯೋ ಅದು ಹೊರಗೆ ಬರುತ್ತೆ, ನೋಡೋಣ ಏನು ಬರುತ್ತೆ ಅಂತ ಕಾದು ನೋಡೋಣ ಅಂತ ಹೇಳಿದ್ದಾರೆ. ಗೃಹ ಸಚಿವರು ಏನು ಉತ್ತರ ಕೊಡ್ತಾರೆ ಅಂತ ಕೂಡ ನೋಡೋಣ. ಈಗ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಮೀಡಿಯಾ ಮೇಲೆ ನಾವು FIR ಹಾಕ್ತೀನಿ ಅಂತ ನಾನು ಅಂದೇ ಇಲ್ಲ. ಸದನದಲ್ಲಿ ನಾನು ಮಾಧ್ಯಮದ ವಿರುದ್ಧ ಮಾತನಾಡಿಲ್ಲ. ಖಾಸಗಿ ರಿಪೋರ್ಟ್ನಲ್ಲಿ ಏನಿದೆ ಸಂವಾದ ಅಂದರೆ ರಿಪೋರ್ಟ್ನಲ್ಲಿ ಕೂಡ ಖಚಿತವಾಗಿದೆ ಅಂತ ನಾನು ಹೇಳಿಲ್ಲ. ಖಾಸಗಿ ರಿಪೋರ್ಟನ್ನು ಸರ್ಕಾರಿ ರಿಪೋರ್ಟ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸುರ್ಜೇವಾಲಾ ಏನು ಟ್ವೀಟ್ ಮಾಡಿದ್ರು ಅಂತ ಕೂಡ ಗೊತ್ತಿಲ್ಲ. ಸರ್ಕಾರ ಘೋಷಣೆ ಪ್ರಕರಣ ಸಮರ್ಥನೆ ಅಂತೂ ಮಾಡಿಕೊಂಡಿಲ್ಲ, ವೈಜ್ಞಾನಿಕವಾಗಿ ಪರಿಷ್ಕರಣೆ ಆಗಲಿ ಅಂತ ಹೇಳಿದ್ದೆ ಅಷ್ಟೇ. ಈಗ FSL ವರದಿ ಬರಲಿ ಏನಾಗುತ್ತೆ ಅಂತ ನೋಡೋಣ ಅಂದಿದ್ದಾರೆ ಪ್ರಿಯಾಂಕ್ ಖರ್ಗೆ. ಉಲ್ಟಾ ಹೊಡೆದಿದ್ದಾರೆ ನೋಡಿ. ಅವತ್ತು ಹೇಳಿದ್ದೇ ಬೇರೆ ರೀತಿಯಾಗಿತ್ತು ಧಾಟಿ, ಇವಾಗ ಯಾವಾಗ ಮೂರು ಜನರನ್ನು ಅರೆಸ್ಟ್ ಮಾಡಿದ್ರೋ ಈಗ ಹೇಳ್ತಾ ಇರೋ ಧಾಟಿನೇ ಬೇರೆಯಾಗಿದೆ. ಸೊ ಇದನ್ನು ತಿರುಚೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅವತ್ತು ಹೇಳಿದರು ಇದೇ ಪ್ರಿಯಾಂಕ್ ಖರ್ಗೆ ಸದನದಲ್ಲಿ. ಇವತ್ತು ಹೇಳ್ತಾರೆ ಏ ಇಲ್ಲ ಇಲ್ಲ ನಾನು ಹಂಗಂದೇ ಇಲ್ಲ ಅನ್ನೋ ಥರ ಹೇಳ್ತಾ ಇದ್ದಾರೆ. ಮೀಡಿಯಾ ಮೇಲೆ FIR ದಾಖಲಿಸ್ತೀವಿ ಅಂದಿದ್ದಂತಹ ಪ್ರಿಯಾಂಕ್ ಖರ್ಗೆ ಈಗ ನಾನು ಆ ರೀತಿ ಹೇಳಿಲ್ಲ, ತನಿಖೆ ಆಗಲಿ ವರದಿ ಬರಲಿ, ಖಾಸಗಿ ರಿಪೋರ್ಟನ್ನು ನಾವು ಸರ್ಕಾರಿ ರಿಪೋರ್ಟ್ ಅಂತ ಹೇಳೋಕ್ಕಾಗಲ್ಲ, FSL ಬಂದಿರೋದು ಈಗ ಖಾಸಗಿ ವರದಿ, ಹಾಗಾಗಿ ಸೊ ಇದನ್ನೇ ನಾವು ಸರ್ಕಾರಿ ವರದಿ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಸರ್ಕಾರದ FSL ವರದಿ ಕೂಡ ಬರಲಿ, ಅದೇನಾಗುತ್ತೆ ಅನ್ನೋದನ್ನು ನಾವು ಕಾದು ನೋಡೋಣ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.